ಎಲ್ರಿಗೂ ನಮಸ್ಕಾರ. ಇವತ್ತು ಪ್ರವೀಣ್ ನೆಟ್ಟಾರು ಅನ್ನುವಂತಹ ಒಬ್ಬ ವ್ಯಕ್ತಿ ಬಲಿಯಾಗಿದ್ದಾರೆ. ಸೊ ಅವರ ಆತ್ಮಕ್ಕೆ ಶಾಂತಿ ಸಿಗಲಿ. ಒಂದು ವಿಚಾರವನ್ನು ನೆನಪಿಟ್ಕೊಳ್ಳಿ, ಯಾರನ್ನು ನಂಬಿ ಕೂಡ, ರಾಜಕೀಯ ಪಕ್ಷದವರನ್ನು ನಂಬಿಕೊಂಡು ಅಥವಾ ಇನ್ಯಾರನ್ನು ನಂಬಿಕೊಂಡು ತಮ್ಮ ತಮ್ಮ ಬೆಲೆಗಳನ್ನು, ಜೀವದ ಬೆಲೆಗಳನ್ನು ಕಳೆದುಕೊಳ್ಬೇಡಿ. ಎಲ್ಲ ರಾಜಕೀಯ ನಾಯಕರ ಮಕ್ಕಳುಗಳು ಯಾವುದು ಲಂಡನ್ ಯೂನಿವರ್ಸಿಟಿನೋ ಅಥವಾ ಅಮೆರಿಕನ್ ಯೂನಿವರ್ಸಿಟಿನೋ ಅಥವಾ ಇನ್ಯಾವುದೋ ಯೂನಿವರ್ಸಿಟಿಗಳಲ್ಲಿ ಒಳ್ಳೆಯ ವ್ಯಾಸಂಗವನ್ನು ಮಾಡ್ತಿರ್ತಾರೆ. ಏನಾದರೂ ಸಮಸ್ಯೆಗಳು ಬಂದಾಗ ಯಾವುದೇ ಕಾರಣಕ್ಕೂ ಕೂಡ ಅವರು ಮುಂಚೂಣಿಯಲ್ಲಿ ಇರಲ್ಲ, ಅವರ ಮಕ್ಕಳುಗಳು ಮುಂಚೂಣಿಯಲ್ಲಿ ಇರಲ್ಲ. ಸಾಮಾನ್ಯ ಕಾರ್ಯಕರ್ತರುಗಳು ಕೊನೆಗೊಂದಿನ ಬಲಿಯಾಗ್ತಾ ಇದ್ದಾರೆ. ಇದನ್ನು ಪ್ರಶ್ನೆ ಮಾಡೋದಕ್ಕೆ ಯಾವುದೇ ರಾಜಕೀಯ ಪಕ್ಷಗಳು ಇಲ್ಲ, ಯಾವುದೂ ಇಲ್ಲ. ಒಂದು ತಿಳ್ಕೊಳ್ಳಿ, ಇವತ್ತು ಹೋಗಿರುವಂಥ ಜೀವಗಳಿಗೆ ಕೊನೆಗೆ ಕಣ್ಣೀರನ್ನು ಹಾಕಬೇಕು. ಜೊತೆಯಲ್ಲಿ ಓಡಾಡಿರುವ ಅಂತಹ ಅವರ ಸ್ನೇಹಿತರು ಅಥವಾ ಅವರ ಮನೆಯವರು ಬಿಟ್ಟರೆ ಬೇರೆ ಯಾರೂ ಕೂಡ ಇಲ್ಲಿ ಬಂದು ಕಣ್ಣೀರನ್ನು ಹಾಕಲ್ಲ. ಒಂದು ದಿನ ಎರಡು ದಿನ ವಾಟ್ಸಪ್ ಸ್ಟೇಟಸ್ಗಳಲ್ಲಿ ಹಾಕ್ಕೊಂಡು ಪ್ರತಿಭಟಿಸಿಕೊಂಡಿದ್ರೆ ಇದರಿಂದ ಯಾವ ಲಾಭಗಳು ಕೂಡ ಇಲ್ಲ. ಜೀವವನ್ನು ಕಳೆದುಕೊಂಡಿರುವಂಥ ಜೀವಕ್ಕೆ ಮರಳಿ ಇನ್ನು ಏನು ಮಾಡೋದಕ್ಕಿಲ್ಲ. ಹಾಗೆಯನ್ನು ತೀರಿಸ್ತೀವಿ, ಅದು ಮಾಡ್ತೀವಿ, ಇದು ಮಾಡ್ತೀವಿ, ಅದಲ್ಲ. ಕಳೆದುಕೊಂಡಿರುವಂಥ ಜೀವ ಹೋಯಿತು. ಕೊನೆಗೆ ಒಂದೇ ಮಾತು ಹೇಳೋದು ನಾನು, ಯಾರನ್ನು ನಂಬಿ ಕೂಡ ಸಂಘಟನೆಗಳಿಗೆ ಇಳಿಬೇಡಿ. ಮತ್ತು ಯಾವುದೇ ರಾಜಕೀಯ ನಾಯಕರುಗಳು ಕೂಡ ಅವರ ಬೆಳೆಯನ್ನು ಬೇಯಿಸ್ಕೊಳ್ತಾರೆ ಹೊರತು ಒಬ್ಬೊಂದು ಜೀವವನ್ನು ಉಳಿಸುವಲ್ಲಿ ಯಾರು ಕೂಡ ಇರಲ್ಲ ಅನ್ನುವಂಥದ್ದು. ಇದು ಪ್ರವೀಣ್ ನೆಟ್ಟಾರು ಕೊಲೆಯಲ್ಲಿ ಮಾತ್ರ ನಾವು ಗಮನಿಸಬೇಕಾಗಿರೋದಲ್ಲ, ಇದರ ಹಿಂದೆ ಆಗಿರುವಂಥ ಕೊಲೆಗಳಲ್ಲೂ ಕೂಡ ನಾವು ಗಮನಿಸಿಕೊಳ್ಳಬಹುದು.